mal. ಕುಣಿಯುವಂತೆ ಮಾಡಿ ಆ ಶಿವಣ್ಣನ ಸರ್ವಾಸ್ತಿಯನ್ನ ಸರ್ವನಾಶ ಮಾಡಬೇಕು. ನೋಡ್ತಾ ಇರಿ ರಾಜ, ಆ ಶಿವಣ್ಣನಿಗೆ ಬಿಸಿಲಲ್ಲೂ ಚಳಿ ಚಳಿ ಹುಟ್ಟಿಸ್ಬೇಕು. ಯಾವುದೇ ಕಾರಣಕ್ಕೂ
ಯಾವುದೇ ಕಾರಣಕ್ಕೂ ನೀನು ರಘುನ ಮಾವನ ಮಗಳು ಅಂತ ಗೊತ್ತಾಗಬಾರ್ದು. ಗೊತ್ತಾದ್ರೆ ಬಹಳ ತೊಂದರೆ. ನೀನು ಈ ವಿಚಾರದಲ್ಲಿ ನನಗೆ ಸಾಥ್ ಕೊಟ್ರೆ ನಿನ್ನ ಮಹಾರಾಣಿಯಾಗಿ ಮರೆಸ್ತೀನಿ. ರಾಣಿ ಆಗ್ಬೇಕು ಅನ್ನೋ ನನ್ನ ಆಸೆನ ನೀವು ಈಡೇರಿಸಿದ್ರೆ, ನಿಮ್ಮ ಆಸೆನ ನಾನು ಈಡೇರಿಸಿ ಇಲ್ಲ ಅಂದ್ರೆ ನನ್ನ ಹೆಸರು ಕಾಂಚನನೇ ಅಲ್ಲ. ಗುಡ್ ಕಾಂಚನ, ಗುಡ್. ಈಗ ನಾವೊಂದು ನಾಟಕ ಆಡೋಣ. ನಾಟಕನ? ಏನದು? ಆದ್ರೆ ನಿನ್ ಬದ್ಲಾಗ್ಲಿಲ್ಲ, ಬದ್ಲಾಗ ಗುಣಗಳು ನಿನ್ನಲ್ಲಿಲ್ಲ. ಈ ಒಂದ್ ರೂಪಾಯಿಗಿರೋ ಬೆಲೆನು ನಿನ್ಗಿಲ್ಲ. ರೂಪಾಯಿ ರಾಜನೇ ಅಲ್ಲ,
ರಾಜ. ಈಗ ಈ ನಾಣ್ಯ ಎಸಿತೀನಿ, ರಾಜ ಬಿದ್ರೆ ಗೆಲುವು ನಿಂದು, ರಾಣಿ ಬಿದ್ರೆ ಗೆಲುವು ನನ್ನ. ಬಿದ್ದಿರುವುದು ರಾಜ ಗೆಲುವು ನಂದ. ಶಿವಣ್ಣ ಸೋಲಿನ ಜೊತೆಗೆ ಸಾವು. ಏ ರಾಜ, ನಾಳೆಗೆ ಬಿಗಿಡು ಮಾತನಾಡು. ಸುಳ್ಳಿನ ಸಂತೆಯಲ್ಲಿರುವ ನಿನ್ನಿಂದ ಸತ್ಯದ ಸರದಾರನಿಗೆ ಸೋಲು ಬರಲು ಎಂದಿಗೂ ಸಾಧ್ಯವಿಲ್ಲ. ಏಯ್ ಮುತ್ತಂತ ಒಂದು ಮಾತು ಹೇಳ್ತೀನಿ ಕೇಳು. ಹುಟ್ಟು ಉಚಿತ, ಸಾವು ನಿಶ್ಚಿತ. ಇದನ್ನ ಅರಿಯದೆ ಇನ್ನೊಬ್ರು ಪ್ರಾಣ ಜೊತೆ ಹುಡುಗಾಟಾಡೋ ಹುಚ್ಚು ಸಾಹಸ ಬೇಡ ಮಗನೇ. ಈ ಅರ್ಜುನ ಮಾತನ್ನು ಅರಿತರೆ ನಿನಗೆ ಬಾಳು. ಎಗ್ರಾಡಿದ್ರೆ ನನ್ನ ಕಾಲಡೆ ಹಾಕಿ ತೋಳು. ಲೇ ರಾಜ, ನಾನು ಇಲ್ಲೇ ಚುಟ್ಕಿ ಹೊಡೆದ್ರೆ ನನ್ನ ತಮ್ಮ ಇಲ್ಲ ನೀ ಜೀವಂತ ಊತ. ಹೆಚ್ಚು ನಿಂತ್ಕೋಬೇಡ, ತೊಲ್ಗಲ್ಲೇ ಆಚೆ ಹೋಗ್ತೀನಿ. ಹೋಗ್ತೀನಿ. ಅರ್ಜುನ ನಿನ್ನ ಗರ್ಜನೆಯನ್ನು ಅಡಗಿಸ್ತಿದ್ರೆ ಇವನು ರೂಪಾಯಿ ರಾಜನೇ ಅಲ್ಲ. ಮೈಂಡ್ ಇಟ್. ಮಗನ ಸುಮ್ಮನೆ ಇದ್ರೆ ಮೂರು ದಿನ ಬತ್ತೀಯ. ಈ ಅರ್ಜುನ ತಂಡಕ್ಕೆ ಬಂದ್ರೆ ಮೂರೇ ಮೂರು ಕ್ಷಣದಲ್ಲಿ ನಿನ್ನ ಪ್ರಾಣ ನಮ್ಮನ್ ಕೈಲಿ. ಆ ಪಾಪಿಯಿಂದ ನನ್ನ ಮಾನ ನನ್ನ ಪ್ರಾಣ ಎಲ್ಲ ಕಾಪಾಡಿದ್ರಿ. ಈ ನಿಮ್ಮ ಕಾರಣ ಗೊತ್ತಾಗ್ತಿಲ್ಲ. ಇರ್ಲಿ ಬಿಡಮ್ಮ, ನಮ್ ಕರ್ತವ್ಯ ನಾವು ಮಾಡಿದೀವಿ ಅಷ್ಟೇ. ಅರ್ಜುನ ಕರ್ಕೊಂಡು ಮನೆಗೆ ಬಾ, ನಾನು ದೇವಸ್ಥಾನ ಕಡೆ ಹೋಗಿ ಬರ್ತೇನೆ. ಆಯ್ತಾನ? ಪರವಾಗಿಲ್ಲ, ನಿಮ್ ಧೈರ್ಯನ ಮೆಚ್ಕೋಬೇಕೆ. ನೀವು ನಿಜವಾಗ್ಲೂ ಈ ಕಲಿಯುಗದ ಅರ್ಜುನನೇ ಬಿಡಿ. ಹೋಗ್ಲಿಕ್ಕೆ ಮಾತು ಸಾಕು, ಬನ್ನಿ ಹೋಗೋಣ. ಅಯ್ಯಯ್ಯೋ